ಸೊ ಮೊದಲನೇ ನಿಮ್ಮ ಬಗ್ಗೆ ಹೇಳಿದೆ, ನೀವು ಹೇಳಿ. ಓಕೆ, ನಾನು ಮೂಲತಃ ಉಡುಪಿಯವಳು. ನಮ್ಮದು ನೃತ್ಯ ನಿಕೇತನ ಕೊಡೋರು ಅಂತ ಭರತನಾಟ್ಯ ಸಂಸ್ಥೆ. ನಾನು ನನ್ನ ಗಂಡ ಸುಧೀರ್ ಅವರಿಬ್ಬರು ನೂರಾರು ಶಿಷ್ಯರಿಗೆ ಭರತನಾಟ್ಯ ಹೇಳಿಕೊಡ್ತಾ ಇದ್ದೇವೆ. ಅದೇ ಲಾಕ್ಡೌನ್ ಟೈಮ್ನಲ್ಲಿ ಸುಮಾರು ವೀಡಿಯೋಗಳೆಲ್ಲ ಮಾಡಿದ್ದೆ. ಕಾಂತಾರಕ್ಕೆ ನಾನು ಆ್ಯಕ್ಚುಲಿ ಇನ್ನೊಂದು ಸಿನಿಮಾದ ಶೂಟಿಂಗ್ನ ಪ್ರೊಸೆಸ್ ನಡೀತಾ ಇತ್ತು. ಸೊ ಅದೇ ಟೈಮ್ನಲ್ಲಿ ಕಾಂತಾರದಿಂದ ಫೋನ್ ಬಂತು, ಹೀಗೊಂದು ಒಮ್ಮೆ ಬರ್ಬೋದಾ ಆಡಿಷನ್ ಕೊಡಲಿಕ್ಕೆ ಅಂತ. ಸೊ ನಾನು ಹೋಗಿದ್ದೆ ಆ್ಯಂಡ್ ಪಾತ್ರದ ಬಗ್ಗೆ ಹೇಳಿದರು. ಎಲ್ಲ ಕೇಳಿ ಆದಮೇಲೆ ನನಗೆ ಅನಿಸಿತು ಮೇ ಬಿ ಈ ಪಾತ್ರಕ್ಕೆ ನಾನು ಸೂಟ್ ಆಗ್ತೇನೋ ಇಲ್ವೋ ಅಂತ ನನಗೊಂದು ಸಣ್ಣದು ಡೌಟ್ ಇತ್ತು. ಬಟ್ ಆಮೇಲೆ ಹೇಳ್ತೇವೆ ಅಂದರು. ಸುಮಾರು ಒಂದು ವಾರ ಫೋನೇ ಬರಲಿಲ್ಲ, ಅಂದ್ಕೊಂಡೆ ಮೋಸ್ಟ್ಲಿ ನಾನು ಆ ಪಾತ್ರಕ್ಕೆ ಸೂಟ್ ಆಗೋದಿಲ್ಲ, ನನಗೆ ಅನಿಸಿದ್ದು ಸತ್ಯ ಅಂತ. ಬಟ್ ಆಮೇಲೆ ಕರೆದ್ರು, ಮತ್ತೊಮ್ಮೆ ಕರೆದ್ರು. ಒಂದು ಮೂರು ಸರ್ತಿ ಲುಕ್ ಟೆಸ್ಟ್ ಆಯಿತು. ಒಂದು ಪಾತ್ರವನ್ನು ನಿರ್ದೇಶಕರು ಅಥವಾ ರೈಟರ್ಸು ಸೃಷ್ಟಿ ಮಾಡಿರ್ತಾರೆ. ಆ ಪಾತ್ರಕ್ಕೆ ಒಬ್ಬರು ಆರ್ಟಿಸ್ಟ್ ಜೀವ ಕೊಡುವಾಗ ಏನಾಗ್ತದೆ, ಪಾತ್ರವು ಆರ್ಟಿಸ್ಟನ್ನು ಸ್ವೀಕರಿಸಬೇಕು, ಆರ್ಟಿಸ್ಟ್ ಕೂಡ ಆ ಪಾತ್ರವನ್ನು ಸ್ವೀಕರಿಸಬೇಕಾಗ್ತದೆ. ಹೀಗೆ ಎರಡೂ ಕಡೆಯಿಂದ ಆ ಹೊಂದಾಣಿಕೆ ಇದ್ದರೆ ಮಾತ್ರ ತುಂಬ ನೈಜವಾಗಿ ಪಾತ್ರ ಮೂಡಿ ಬರ್ತದೆ. ಬಟ್ ನನ್ನ ವಿಷಯದಲ್ಲಿ ನನ್ನ ಮೇ ಬಿ ಪರ್ಸನಾಲಿಟಿ, ನನ್ನ ಏಜ್, ನನ್ನ ಸ್ಕಿನ್ನು, ನನ್ನ ಕಣ್ಣು ಸುಮಾರೆಲ್ಲ ಅಂದರೆ ಸಮಸ್ಯೆ ಆಗ್ತಾ ಉಂಟು ಅಂತ ಒಂದು ಸಣ್ಣ ಸಣ್ಣ ಮಾತುಕತೆಗಳು ಆಗ್ತಾ ಇತ್ತು. ಸೊ ಹಾಗಾಗಿ ನನಗೆ ಅಂತೂ ಫುಲ್ ಎಕ್ಸೈಟ್ಮೆಂಟ್ ಏನು ಅಂದರೆ, ಓ ನಾನು ಇದೇನಾ ಇಲ್ವಾ ಅನ್ನೋದು ಫುಲ್ 50-50 ಇತ್ತು. ಬಟ್ ಮೈ ಸ್ಪೆಷಲ್ ಥ್ಯಾಂಕ್ಸ್ ಟು ರಿಷಬ್ ಸರ್, ಒಂದು ಒಬ್ಬ ಅದ್ಭುತ ನಿರ್ದೇಶಕನಾಗಿ ಅವರು ಈ ಪಾತ್ರವನ್ನು ನಾನು ಮಾಡಬೇಕು ಆ್ಯಂಡ್ ನಾನು ಮಾಡಬಲ್ಲೆ ಅನ್ನುವ ನಂಬಿಕೆ ಅವರು ವ್ಯಕ್ತಪಡಿಸಿದರು. ಆ್ಯಂಡ್ ಆ್ಯಕ್ಚುಲಿ ಈ ಪಾತ್ರವನ್ನು ಒಬ್ಬರು ತುಂಬ ಹಿರಿಯ ನಟಿ ಒಬ್ಬರು ಮಾಡಬೇಕಾಗಿತ್ತು, ಬಟ್ ಅವರಿಗೆ ಡೇಟ್ ಸಮಸ್ಯೆಯಿಂದಾಗಿ ಅವರಿಗೆ ಆಗಲಿಲ್ಲ. ಮೇ ಬಿ ನನ್ನ ಸುಯೋಗ, ನನ್ನ ಹಣೆಯಲ್ಲಿ ಬರೆದಿತ್ತೇನೋ ಈ ಪಾತ್ರ. ಸೊ ರಿಷಬ್ ಸರಿಗೆ ನಾನು ಖಂಡಿತ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಈವನ್ ಸ್ಕ್ರಿಪ್ಟ್ನಲ್ಲೂ ಕೂಡ ಅವರು ಸಣ್ಣ ಚೇಂಜಸ್ ಮಾಡಿ ನಾನು ಆ ಪಾತ್ರಕ್ಕೆ ಸೂಟ್ ಆಗುವ ರೀತಿಯಲ್ಲಿ ಅವರು ಅದನ್ನು ಸ್ವಲ್ಪ ಚೇಂಜ್ ಮಾಡಿದರು ಅಂತ ತಿಳಿಯಲ್ಪಟ್ಟೆ. ಆಮೇಲೆ ತುಂಬ ಪ್ರೌಡ್ ಅನಿಸ್ತದೆ. ಮೇಡಮ್, ರಿಷಬ್ ಸರ್ ಅವರ ಡೈರೆಕ್ಷನ್ ಹೇಗಿತ್ತು? ಅವರು ಯಾವ ತರ ನಿಮಗೆ ಹೇಳ್ಕೊಡ್ತಾ ಇದ್ರು ಆಕ್ಟಿಂಗ್ ಎಲ್ಲ? ಇದೊಂದು ಅತ್ಯದ್ಭುತ ಎಕ್ಸ್ಪೀರಿಯೆನ್ಸ್, ನನಗೆ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಹೇಳ್ಬೋದು. ಮೇಯ್ನಾಗಿ ನಮಗೆ ಖುಷಿ ಆಗ್ತಿದ್ದದ ಅವರ ಎನರ್ಜಿ. ಸೆಟ್ಟಲ್ಲಿ ಅವರು ಬೆಳಗ್ಗೆ ರೈಟ್ ಟೈಮಿಗೆ ಬಂದು ಅವರು ಎಲ್ಲರನ್ನು ಮಾತಾಡಿಸೋದು ಉಂಟಲ್ಲ, ನಮಗೆ ಅಲ್ಲೇ ಒಂದು ಹೊಸ ಹುರುಪು ಬರ್ತಿತ್ತು. ಅದು ಒಬ್ಬ ನಿರ್ದೇಶಕನಾಗಿ ನನ್ನ ಪ್ರಕಾರ ಮೊದಲು ಮಾಡಬೇಕಾದ ಕೆಲಸ, ನಮ್ಮೆಲ್ಲರಲ್ಲೂ ಒಂದು ಹುರುಪು ತರುವಂಥದ್ದು. ಮತ್ತು ಅವರ ಸಾಕಷ್ಟು ಎಂಥದ್ದು ಸ್ಟ್ರಾಂಗ್ ಎನರ್ಜಿ, ಅದು ನಮ್ಮಿಂದ ಮಾಡಿಸ್ತಿತ್ತು ಅಂತ ಹೇಳ್ಬೋದು. ಮತ್ತು ಈವನ್ ಡಿಟೇಲ್ಸ್ಗಳ ಹಾಗೆ ತುಂಬ ಸ್ಪಷ್ಟವಾಗಿ ಆ ಶಾರ್ಟಲ್ಲಿ ಏನೇನು ಮಾಡಬೇಕಿದೆ ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ರು. ಆ್ಯಂಡ್ ಯಾರ ಮೇಲೂ ಅವರು ಒಂದು ಗಡಿಬಿಡಿಯಲ್ಲಿ ಆಗಬೇಕು ಅನ್ನುವಂಥದ್ದು ಏನು ಗಡಿಬಿಡಿ ಮಾಡ್ತಾನೆ ಇರಲಿಲ್ಲ. ತುಂಬ ಕೂಲಾಗಿ ಇನ್ ಕೇಸ್ ಅದು ಅವರಿಗೆ ಬೇಕಾದ ರೀತಿಯಲ್ಲಿ ಬರಲಿಲ್ಲ ಅಂದರೆ ಟೈಮ್ ತಗೊಳ್ಳಿ. ಇನ್ನೂ ಒಬ್ಬ ನಿರ್ದೇಶಕನಾಗಿ ಆ ವಿಷಯದಲ್ಲಿ ಅವ್ರು ಕಾಂಪ್ರಮೈಸೇ ಇರಲ್ಲ, ಅವರಿಗೆ ವರ್ಕೇ ಗಾಡ್, ಕಾಯಕವೇ ಕೈಲಾಸ ಅಂತ ನಂಬಿಕೊಂಡು ಬಂದವರು ರಿಷಬ್ ಸರನ್ನು ನಾವು ಕಣ್ಣಾರೆ ನೋಡುವಂತಹ ಒಂದು ಸುಯೋಗ ನಮಗೆ ಒದಗಿದೆ ಅನ್ನೋದರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ.